ನಾನು ಬರಲ್ಲ ನಾನು ಬರೋದೇ ಅಂತದ್ರಿ ಅಲ್ಲಿ ಹೋಗಿ ನಮ್ಮ ಮನೆಯಲ್ಲಿ ಇವ್ರು ಅವತಾರ ನೋಡಕ್ಕೆ ಬಂದಂಗೆ ಆತದ ಅದಕ್ಕೆ ನಾನು ಬರೋಕ್ಕೆ ಹೋಗ್ಲ ಹ್ಞೂ ಹೌದು ಅದು ಒಂಥರ ಆದರೂ ಮನೆ ಒಳಗೆ ಕುತ್ಕೊಳಕಾಗ್ತದಾನೆ ನೀವು ಅನ್ಗಳಿಗೆ ಬಂದು ಬರೋದ್ ಬಿಟ್ಟಿಯ ಎಂತ ಸೀತಕ್ಕ ನನ್ನ ಗ್ರಾಚಾರನೇ ಸರಿ ಇಲ್ಲೇನು ನೋಡಿ ಹಬ್ಬದ ಬೆಳಿಗ್ಗೆಯಿಂದ ನಾನು ಕುಡಿಯೋಲ್ಲ ಅಂತ ಹೇಳಿ ಕುಂದು ನಾಲ್ಕೈದು ದಿನ ಆತು ಕುಡಿತಾ ಇಲ್ಲ ಆದರೆ ನಮ್ಮ ಚೋಟುದೇ ಎಂಥದ ರಗಳೆ ಅಂತೆ ಮರ

ಅವತ್ತೊಂದು ದಿನ ಈಗ ಒಂದು ಹದಿನೈದು ಇಪ್ಪತ್ತು ದಿನವೇ ಆತೇನಾ ಅವನು ರೂಮ್ ಕ್ಲೀನ್ ಮಾಡೋಳ್ ನೋಡ್ತೀನಿ ಏನೊಂದು ಹತ್ತಿಪ್ಪತ್ತು ಕುರ್ಕುರೆ ಪ್ಯಾಕು ಅವು ಇವು ಬಿದ್ದಿದ್ದೀವ್ರಿ ಶಾಲೆಯಿಂದ ಬಂದ ಮೇಲೆ ಕೇಳಬೇಕು ಅಂದ್ಕೊಂಡಿನೇ ನಂಗೆ ಮನೇಲಿ ಇವರುದ್ದು ಅದು ಎಂಥದೋ ತಲೆ ಬಿಸಿಲು ಮತ್ತೆ ಹೋತು ಕಣ್ರಿ ಅಲ್ಲಿ ನೋಡು ಮೀನಾಕ್ಷಿ ನೀನು ತಪ್ಪು ಮಾಡಿದ್ದು ಎಂಥದೇ ಆಗಲಿ ಹುಡುಗರಿಗೆ ನಾವು ಏನು ಕೊಡ್ತೀವೋ ಅದು ಅಲ್ಲದೆ ಬೇರೆ ಏನಾರು ಬಂತು ಅಂದರೆ

ಚೂಟು ಹೇಳ್ಬೇಕಾದ್ರೆ ಇಲ್ಲೆಲ್ಲ ಗುಟ್ಟು ಬೈಲಾಕ ಅದೆ ಎಂತ ಮಾಡದಪ್ಪ ಈಗ ಬೆಳ್ಳಾರು ಬಂದಿದ್ರೆ ಆತಿತ್ತು ಓ ಪಟಾಕಿ ಬಂದ್ಮೇಲೆ ಪಟಾಕಿ ಎಲ್ಲಿಗೆ ಹೋಗಿದ್ಯಾ ಬೈಲಿ ಅದು ಅಮ್ಮ ಯಾವುದು ನಾನು ಬೆಳ್ಳಿ ಅಲ್ಲಿ ಚೋಟು ಹತ್ರ ಮಾತಾಡಕ್ಕೆ ಹೋಗಿದ್ರೆ ಚೋಟು ಹತ್ರ ಮಾತಾಡಕ್ಕೆ ಹೋಗಿದ್ರ ಎಂತಕ್ಕೆ ಎಂತ ಮಾತಾಡೋದಿದ್ರ ನಿಮ್ಗೆ ಅವನ ಹತ್ರ ಅಷ್ಟು ಅರ್ಜೆಂಟು ಅಲಾ ಅಮ್ಮ ಎಂತ ಮಾಡಲಿ ಮರತೆ ನಂಗೆ ಹೆಂಗೆ ಹೇಳೋದು ಅಂತ ಗೊತ್ತಾಗಲ್ಲ ಈಗ ಎಂತ ಪಟಾಕಿ ಎಂತದಪ್ಪ ಹೇಳ ಒಂಚೂರು ಎಂತ ಗೊತ್ತ ಮೀನಾಕ್ಷತೆ ಅದು ಮತ್ತೆ ನೀವು ಹೋಗಿ ಚೋದು ಹೊಡಿಯಲ್ಲ ಅಂದ್ರೆ ಹೇಳ್ತೀನಿ ಹೊಡಿಬೇಕಾ ಬಿಡ್ಬೇಕಾ ಅಂತ ಅವ್ನು ನಮಗೆ ಗೊತ್ತಿತ್ತದ ತಪ್ಪು ಮಾಡಿದ್ರೆ ಹೊಡಿಯೋದೇ ಮತ್ತೆ ಎಂತ ಹೇಳ ನೀನು ಫಸ್ಟ್ ಎಂತ ಗೊತ್ತ ಮೀನಾಕ್ಷತೆ ಮತ್ತೆ ಅಲ್ಲಿ ಚೋಟು ಅದ್ಯಾವುದೋ ಅಣ್ಣರ ಹತ್ರ ಹೋತಿದ್ನಲ್ಲ ಅದರಲ್ಲಿ ಯಾವುದೋ ಒಬ್ಬ ಅಣ್ಣ ರಮ್ಯಕ್ಕ ನಾ ಫೋನ್ ನಂಬರ್ ತಂದು ಕೊಡು ಅಂತ ಐನೂರು ರೂಪಾಯಿ ಕೊಟ್ಟಿದ್ರಂತೆ ಅವನಿಗೆ ಅವರೇ ತಿಂಡಿ ಗಿಂಡಿ ಎಲ್ಲ ಕೊಡಿಸ್ತಾ ಇರ್ತಿದ್ರಂತೆ ಇವನಿಗೆ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದಾವ ಇದು ನಂಗೆ ಬೆಳಿಗ್ಗೆ ಗೊತ್ತಿತ್ತಲ್ಲ ಅದಕ್ಕೆ ನಾವು ಅಲ್ಲಿ ದಾರಿಲಿ ಅಡ್ಡ ಹಾಕಿಂದು ಎಲ್ಲ ಹೇಳ್ದು ಬೈದೀವಿ ಸಮ ಮಾಡಿ ನಾವು ನಿನ್ನ ಜೊತೆ ಫ್ರೆಂಡ್ಸ್ ಆಗಿರ್ಬೇಕು ಅಂದರೆ ನೀನು ಅಣ್ಣರ ಹತ್ರ ಹೋಗಬಾರ್ದು ಅಂತ ಹೇಳಿದ್ವಾ ಅದಕ್ಕೆ ಅವ್ನು ಹಂಗಾರೆ ನೀನು ಹೋಗಲ್ಲ ಅಂತ ಹೇಳಿ ವಾಪಸ್ ಮನೆಗೆ ಹೋದ ಐನೂರು ರೂಪಾಯಿ ಸುದ್ದಿ ಗೊತ್ತಾದ್ರೆ ಅಮ್ಮ ಹೊಡಿತದೆ ಅಂತ ಬೇಜಾರು ಮಾಡ್ಕೊಂಡಿದ್ದ ಪಾಪ ಹೊಡಿಬೇಡ್ರಿ ಮೀನಾಕ್ಷತೆ ಅವನೊಂದ್ಸತಿ ಹಂಗೆ ಮಾಡಲ್ಲ ಅಂತ ಹೇಳಿ

ಹ್ಞೂ ಸೀತಕ್ಕ ಹಂಗ ನಾನೀಗೆ ಬೇಗ ಮುಂಚೆ ಮನೆ ಕಡೆ ಹೋಗ್ತೀನಿ ಹ್ಞೂನೇ ನಿಧಾನ ಹೋಗು ಕಲೆ ಕೆಸಿಬೇಡ ಅಲ್ಲಮ್ಮ ನೀವು ಹೇಳ್ದು ಹೇಳಿದ್ರಿ ಯಾರು ಪೆಟ್ಟು ಹೊಡಿ ಅಂತ ಎಂತ ಹೇಳಬೇಕಿತ್ತೆ ಇಲ್ಲ ಮತ್ತೆ ಹಿಂಗಿ ಕಿಸಂ ಕುಳಿ ಮಾಡಿದ್ರೆ ಹೊಡಿಗೆ ಬಿಡ್ತಾರೆ ಅಲ್ಲ ನಿಂಗೆ ಬೆಣ್ಣಿಗೆ ಯಾರ ಅಷ್ಟು ಯಜಮಂತಿ ಕೊಟ್ಟಿದ್ದ ಅಲ್ಲಿ ದಾರಿ ಮಧ್ಯದಲ್ಲಿ ಹೋಗ ಅವನಿಗೆ ಅಡ್ಡ ಹಾಕಿಂದು ಹೇಳಂತದ ಆ ಯಾರು ದೊಡ್ಡ ಹುಡುಗರು ಬಂದಿದ್ರಿ ಎಂತ ಮಾಡ್ತಿದ್ರಿ ನೀವು ಇನ್ನೊಂದು ಸತಿ ನನಗೆ ಹೇಳಿದೆ ನೀನು ಎಲ್ಲರೂ ಹೋಗ್ಬೇಕಲ್ಲ ನೋಡಿ ನೀನು ಚೇರ್ಮ ಸುಲಿತೀನಿ ಹೋಗಿ ಹೋದ್ ಬರೀ ಎಂತ ಅದೇ ನೋಡ್ತಾ